ಚರಂಡಿ ಬಸವನಕಟ್ಟೆಯ ಯೋಗಿ ನಾರಾಯಣ ದೇವಸ್ಥಾನ ಜೀರ್ಣೋದ್ಧಾರ ಮತ್ತು ಪುನರ್ ಪ್ರತಿಷ್ಠಾಪನೆ ಹಾಗೂ ವಿಮಾನ ಗೋಪುರ ಕುಂಭಾಭಿಷೇಕ ಮಹೋತ್ಸವ ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿ ಡಾಕ್ಟರ್ ಎಂಆರ್ ಜೈರಾಮ್ ಸಾನ್ನಿಧ್ಯದಲ್ಲಿ ಅದ್ದೂರಿಯಿಂದ ನೆರವೇರಿತು. ಗುಡಿಬಂಡೆ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ತಾಲೂಕು ಬಲಿಜ ಸಂಘದ ವತಿಯಿಂದ ಸದ್ಗುರು ಶ್ರೀ ಯೋಗಿ ನಾರಾಯಣ ವೃಷಭೇಶ್ವರ ನಂದೀಶ್ವರ ನೂತನ ವಿಗ್ರಹ ಪ್ರತಿಷ್ಠಾಪನೆ, ಜೀರ್ಣೋದ್ಧಾರ ಪುನಃ ಪ್ರತಿಷ್ಠಾಪನೆ, ವಿಮಾನ ಗೋಪುರ ಕಳಸ ಸ್ಥಾಪನೆ, ಕುಂಭಾಭಿಷೇಕ ಕಾರ್ಯಕ್ರಮಗಳು ಮೂರು ದಿನಗಳ ಕಾಲ ವೇದ ಬ್ರಹ್ಮ ಶ್ರೀ ನಾಗೇಂದ್ರ ಭಟ್ ಹಾಗೂ ಗುಡಿಬಂಡೆ ವೇದ ಪಂಡಿತರಿಂದ ಧಾರ್ಮಿಕ ಕೈಕಾರ್ಯಗಳು ನಡೆದವು. December 8 ಶುಕ್ರವಾರ ಮಹಾಗಣಪತಿ ಹೋಮ, ಆದಿತ್ಯಾದಿ ನವಗ್ರಹ ಮತ್ತು ಮೃತ್ಯುಂಜಯ ಹೋಮಗಳು ನಡೆದವು. December 9 ಶನಿವಾರ ಗುರುನಾರಾಯಣ ಹೋಮ, ಪಂಚನಾರಾಯಣ ಸೂಕ್ತ ಹೋಮ, ಧನ್ವಂತರಿ ಮಹಾವಿಷ್ಣು ಹೋಮಗಳು ನಡೆಯಿತು. ಕೊನೆಯ ದಿನ December 10 ರುದ್ರ ಹೋಮ, ನಾಗದೇವತಾ ಹೋಮ, ದುರ್ಗಾ ಹೋಮ, ರಾಜಗೋಪುರ ಕುಂಭಾಭಿಷೇಕ ಪೂಜಾ ಕೈಕಾರ್ಯಗಳು ನೆರವೇರಿದವು. ತಾಲೂಕು ಬಲಿಜ ಸಂಘದ ಕಾರ್ಯದರ್ಶಿ ಪ್ರಕಾಶ್ ಬಾಬು ಮಾತನಾಡಿ, ಮುಖ್ಯ ರಸ್ತೆ ಅಗಲೀಕರಣದಲ್ಲಿ ನಮ್ಮ ದೇವಾಲಯ ಕೆಡವಲಾಗಿದೆ. ಸುಮಾರು ವರ್ಷಗಳಿಂದ ಬಸವನಕಟ್ಟೆ ಕೈವಾರ ತಾತಯ್ಯನವರ ದೇವಸ್ಥಾನ ಜೀರ್ಣೋದ್ಧಾರ ಮಾಡಲು ಗುಡಿಬಂಡೆ ಹಿರಿಯರ ಮಾರ್ಗದರ್ಶನದಲ್ಲಿ ದಾನಿಗಳ ಸಹಾಯದಿಂದ ಸತತ 4 ವರ್ಷಗಳ ನಂತರ ನಂದು ದೇವಾಲಯ ಪುನಃ ಪ್ರತಿಷ್ಠಾಪನೆ ಮಾಡಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಕುವಾರ ಕ್ಷೇತ್ರದ ಧರ್ಮಾಧಿಕಾರಿ ಶ್ರೀ ಎಂಆರ್ ಜೈರಾಮ್, ಶಾಸಕ ಎಸ್ಎನ್ ಸುಬ್ಬರೆಡ್ಡಿ, ಕೆವಿ ಮತ್ತು ಪಂಚಗಿರಿ ವಿದ್ಯಾ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್, ಕಿರಣ್, ಬಲಿಜ ಸಂಘದ ಅಧ್ಯಕ್ಷ ಬಾಲಪ್ಪ, ಕಾರ್ಯದರ್ಶಿ ಪ್ರಕಾಶ್ ಬಾಬು, ಹಿರಿಯ ಮುಖಂಡರಾದ ಮಾಚವನಹಳ್ಳಿ ವೆಂಕಟರಾಯಪ್ಪ, ರಾಮಚಂದ್ರಪ್ಪ, ಶಾಂಬಮೂರ್ತಿ ಸೇರಿದಂತೆ ತಾಲೂಕು ಬಲಿಜ ಸಂಘದವರು ಭಕ್ತಾದಿಗಳು ಭಾಗವಹಿಸಿದ್ದರು.